कर्नाटक में सूखा है केंद्र सरकार को प्रस्ताव भेजते भेजते तीन महीना लेट कर दिया और आज सूखे की केंद्र सरकार की सहायता की दरखास्त ಚುನಾವ ಆಯೋಗ ಇವತ್ತು ಕರ್ನಾಟಕದ ಜನಗಳಿಗೆ ಅನ್ಯಾಯವನ್ನ ಮಾಡಿ ಮೋಸವನ್ನ ಮಾಡಿ ಅದನ್ನ ಮುಚ್ಚಾಕೊಳ್ಳೋದಿಕ್ಕೆ ಹಸಿ ಹಸಿ ಸುಳ್ಳುಗಳನ್ನ ಹೇಳುವಂತಹದ್ದು ನಾಚಿಕೆಗೇಡಿನ ವಿಷಯ. ಕರ್ನಾಟಕದ ಜನ ಇರೋದು ಏನು ಬರೀ ನಿಮ್ಗೆ ಟ್ಯಾಕ್ಸ್ ಕಟ್ಟಲಿಕ್ಕೆ ಓಟ್ ಹಾಕೋದಿಕ್ಕೆ ಮಾತ್ರನ? ನಮಗೆ ಯಾಕೆ ಅನ್ಯಾಯ? ಬಿಜೆಪಿ ಅವರಿಗೆ ಕರ್ನಾಟಕವನ್ನ ಕಂಡ್ರೆ, ಕರ್ನಾಟಕದ ರೈತರನ್ನ ಕಂಡ್ರೆ ಯಾಕೆ ಈ ದ್ವೇಷ? ನಂಬರ್ ಒನ್ ಟ್ಯಾಕ್ಸ್ ಪೇಯಿಂಗ್ ಇವತ್ತು ಕರ್ನಾಟಕ. ನಮ್ಮ ದುಡ್ಡು ತಗೊಂಡು ನೀವು ಬೇರೆ ರಾಜ್ಯಗಳಿಗೆ ಕೊಡ್ತೀರಿ. ನಮ್ಮ ರಾಜ್ಯದಲ್ಲಿ ಭೀಕರ ಬರಗಾಲ ಇದ್ದಾಗ ನಮಗೆ ಮೋಸ ಮಾಡಿ, ಅನ್ಯಾಯ ಮಾಡಿ, ಸಾಲದಕ್ಕೆ ಸುಳ್ಳನ್ನು ಹೇಳಿ ಕರ್ನಾಟಕಕ್ಕೆ ಇವತ್ತು ನೀವು ನಮಗೆ ಮೋಸ ಮಾಡುವಂತಹದ್ದು ನಿಮಗೆ ನಾಚಿಕೆ ಆಗೋದಿಲ್ವಾ? ಸುಳ್ಳುಗಳ ಸರದಾರ ಮತ್ತು ಪ್ರಪಂಚದ ಬರ ಪರಿಹಾರಕ್ಕೆ ಕರ್ನಾಟಕ ಸರ್ಕಾರ ತಡವಾಗಿ ಮನವಿ ಮಾಡಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೀಡಿರುವ ಹೇಳಿಕೆಗೆ ಸಾಕ್ಷಿ ಸಹಿತ ಪ್ರತಿಕ್ರಿಯೆ ನೀಡಿರುವ ರಾಜ್ಯ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಕೇಂದ್ರಕ್ಕೆ ಸಲ್ಲಿಸಿರುವ ಸರಣಿ ಮನವಿಗಳ ಪಟ್ಟಿಯನ್ನು ಮಾಧ್ಯಮಗಳಿಗೆ ಬಿಡುಗಡೆ ಮಾಡಿದರು. ರಾಜ್ಯ ಪ್ರವಾಸ ಕೈಗೊಂಡಿರುವ ಅಮಿತ್ ಶಾ ಅವರು ಹೇಳಿಕೆ ನೀಡಿದ ಬೆನ್ನಲ್ಲೇ ಮಂಗಳವಾರ ಸಂಜೆ ಸುದ್ದಿಗೋಷ್ಠಿ ನಡೆಸಿರುವ ಕೃಷ್ಣ ಬೈರೇಗೌಡ ಅವರು ಸುಳ್ಳುಗಳ ಸರದಾರ, ಪ್ರಪಂಚದ ಅತಿದೊಡ್ಡ ಹಗರಣವಾದ ಎಲೆಕ್ಟೋರಲ್ ಬಾಂಡ್ಗಳ ರುವಾರಿ, ಆಕಸ್ಮಿಕವಾಗಿ ಕೇಂದ್ರದ ಗೃಹ ಸಚಿವರೂ ಆಗಿರುವ ಅಮಿತ್ ಶಾ ಅವರು ಇನ್ನಷ್ಟು ಹಸಿ ಹಸಿ ಸುಳ್ಳುಗಳನ್ನು ಹರಿಬಿಟ್ಟಿದ್ದಾರೆ ಎಂದು ತರಾಟೆಗೆ ತೆಗೆದುಕೊಂಡರು. ಅಮಿತ್ ಶಾ ಅವರು ಸೂರ್ಯನಿಗೆ ಟಾರ್ಚ್ ಹಿಡಿಯುವ ಸಾಹಸ ಮಾಡಿದ್ದಾರೆ, ಕರ್ನಾಟಕ ಸರ್ಕಾರ ಪರಿಹಾರ ಮನವಿ ಸಲ್ಲಿಸಲು ವಿಳಂಬ ಮಾಡಿದೆ ಎಂದು ಹೇಳಿ ಕೇಂದ್ರ ಸರ್ಕಾರವು ಕರ್ನಾಟಕಕ್ಕೆ ಮಾಡಿರುವ ಅನ್ಯಾಯವನ್ನು ಮುಚ್ಚಿಹಾಕುವ ಪ್ರಯತ್ನ ಮಾಡಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದರು. ತಮಗೆ ಹಾಗೂ ರಾಜ್ಯದ ಜನಗಳು ಎಲ್ಲರಿಗೂ ಕೂಡ ಗೊತ್ತಿದೆ, ಸೆಪ್ಟೆಂಬರ್ 22 ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಬರಗಾಲಕ್ಕೆ ಪರಿಹಾರವನ್ನ ಕೋರಿ ಮನವಿಯನ್ನು ಸಲ್ಲಿಸಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಕೇಂದ್ರ ಸರ್ಕಾರದ ಮಾನದಂಡಗಳು ಇದ್ದಾವೆ, ಡ್ರೌಟ್ ಮ್ಯಾನ್ಯುವಲ್ ಅಂತ, ಬರಗಾಲದ ಕೈಪಿಡಿ ಕೇಂದ್ರ ಸರ್ಕಾರದಿಂದ ಹೊರಡಿಸಿರ್ತಕ್ಕಂಥದ್ದು. ಕೇಂದ್ರ ಸರ್ಕಾರದ ಕೈಪಿಡಿಯ ಪ್ರಕಾರವಾಗಿ ಮುಂಗಾರು ಹಂಗಾಮಿನಲ್ಲಿ ಬರಗಾಲ ಘೋಷಣೆ ಮಾಡಬೇಕು ಅಂದರೆ ಅಕ್ಟೋಬರ್ 31 ಕಾಯಬೇಕು ಅಂತ ಹೇಳುತ್ತೆ. ಮುಂಗಾರು ಹಂಗಾಮಿಗೆ ಬರಗಾಲ ಘೋಷಣೆ ಮಾಡಲು ಅಕ್ಟೋಬರ್ 31 ಕೇಂದ್ರ ಸರ್ಕಾರ ಸೂಚನೆ ಮಾಡುತ್ತೆ ತನ್ನ ಕೈಪಿಡಿಯಲ್ಲಿ. ಆದರೆ ಕರ್ನಾಟಕ ಕೇಂದ್ರ ಸರ್ಕಾರದ ಮಾನದಂಡ ಹೇಳ್ತಕ್ಕಂಥ ಅಕ್ಟೋಬರ್ 31 ಮೊದಲೇ 1.5 ಅಂದರೆ ಸೆಪ್ಟೆಂಬರ್ 13 ನಾವು ಬರಗಾಲವನ್ನು ಘೋಷಣೆ ಮಾಡಿದ್ದೇವೆ. ಅದೇ ಡ್ರೌಟ್ ಮ್ಯಾನ್ಯುವಲ್ನಲ್ಲಿ page number 47 chapter 3.4 ಮುಂಗಾರು ಹಂಗಾಮಿನ ಮಧ್ಯದಲ್ಲೂ ಕೂಡ ವಿಶೇಷ ಪ್ರಕರಣಗಳಲ್ಲಿ ಬರಗಾಲ ಘೋಷಣೆ ಮಾಡಬಹುದು ಅನ್ನೋ ಅವಕಾಶವನ್ನು ಕಲ್ಪಿಸಿದ್ದಾರೆ. ಆ page number 47 chapter 3.4 ಭೀಕರ ಬರಗಾಲದ ಸನ್ನಿವೇಶದಲ್ಲಿ ಮುಂಗಾರು ಹಂಗಾಮಿನ ಮಧ್ಯದಲ್ಲಿಯೂ ಕೂಡ ಬರಗಾಲ ಘೋಷಣೆ ಮಾಡಬಹುದು ಅನ್ನುವ ಅವಕಾಶವನ್ನು ಸದುಪಯೋಗ ಮಾಡಿಕೊಂಡು ಕರ್ನಾಟಕ ಸರ್ಕಾರ ಸೆಪ್ಟೆಂಬರ್ 13 ರಾಜ್ಯದಲ್ಲಿ ಬರಗಾಲವನ್ನು ನಾವು ಘೋಷಣೆ ಮಾಡಿದ್ದೇವೆ. ಸೆಪ್ಟೆಂಬರ್ 27 ಕೇಂದ್ರ ಸರ್ಕಾರದ ಕೃಷಿ ಕಾರ್ಯದರ್ಶಿಗಳು ತಮ್ಮ ಪತ್ರದಲ್ಲಿ ಹೇಳ್ತಾರೆ, ಕರ್ನಾಟಕ ಸರ್ಕಾರ ಈಗಾಗಲೇ 31 ಬರ ಘೋಷಣೆ ಮಾಡಿದೆ. ಕರ್ನಾಟಕದಲ್ಲಿ 41,56,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಹಾನಿ ಆಗಿದೆ. ಕರ್ನಾಟಕದಲ್ಲಿ ಭೀಕರ ಬರಗಾಲ ಇದೆ. ಇದರ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಸರ್ಕಾರ ಬರ ಪರಿಹಾರಕ್ಕಾಗಿ NDRF ತನ್ನ ಮನವಿಯನ್ನು ಸಲ್ಲಿಸಿದೆ. ಈ ಮನವಿಯನ್ನು ಪರಿಶೀಲಿಸಲು ಕೇಂದ್ರ ಸರ್ಕಾರದ ಅಂತರ ಮಂತ್ರಾಲಯ ಇಂಟರ್ ಮಿನಿಸ್ಟೇರಿಯಲ್ ಕೇಂದ್ರ ತಂಡ ಸೆಂಟ್ರಲ್ ಟೀಮ್ ಅನ್ನ ನಾನು ಈ ಪತ್ರದ ಮುಖಾಂತರ ಸ್ಥಾಪನೆ ಮಾಡ್ತಾ ಇದ್ದೇನೆ. ಈ IMCT ಸೆಂಟ್ರಲ್ ಟೀಮ್ನವರು ಕರ್ನಾಟಕ ರಾಜ್ಯಕ್ಕೆ ತಕ್ಷಣ ಭೇಟಿ ಕೊಟ್ಟು
ಅಲ್ಲಿ ಇರ್ತಕ್ಕಂಥ ಬರ ಪರಿಸ್ಥಿತಿಯ ಬಗ್ಗೆ ವರದಿಯನ್ನು ಕೊಡಬೇಕು ಅಂತೇಳಿ ಕೇಂದ್ರ ಸರ್ಕಾರದ ಕಾರ್ಯದರ್ಶಿಗಳು ತಮ್ಮ ಪತ್ರದ ಮುಖಾಂತರ ಹೇಳಿರ್ತಕ್ಕಂಥದ್ದನ್ನು ಈ ಪತ್ರವನ್ನು ತಮಗೆ ನಾನು ಕಳಿಸ್ಕೊಡ್ತಾ ಇದ್ದೇನೆ, ತಮ್ಮೆಲ್ಲರಿಗೂ ಕೂಡ ಒದಗಿಸಿಕೊಡ್ತಾ ಇದ್ದೇನೆ. ಅದಾದ ನಂತರ 8ನೇ ತಾರೀಕು ನವೆಂಬರ್ ಮತ್ತೆ ಕೃಷಿ ಮಂತ್ರಾಲಯದವ್ರದ್ದು ಆಫೀಸ್ ಅವರ ಕಚೇರಿಯ ಆದೇಶ ಪತ್ರ ಕಾಪಿಯನ್ನು ಕೂಡ ನಾನು ತಮಗೆ ಕೊಡ್ತಾ ಇದ್ದೇನೆ. ಇದರಲ್ಲಿ ಹೇಳ್ತಾರೆ, ಕೇಂದ್ರ ಸರ್ಕಾರದ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಕಮಿಟಿಯ ಸಬ್ ಕಮಿಟಿ ಕೃಷಿ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ 13ನೇ ತಾರೀಕು 11ನೇ ತಿಂಗಳು ಸಭೆಯನ್ನ ಸೇರಿ ಕೇಂದ್ರ ಸರ್ಕಾರದ ತಂಡ ಕರ್ನಾಟಕಕ್ಕೆ ಬರ ಪರಿಶೀಲನೆಗೆ ಭೇಟಿ ಕೊಟ್ಟು ಅವರು ಸಲ್ಲಿಸಿರುವ ವರದಿಯನ್ನ ಪರಿಶೀಲಿಸಲು ನವೆಂಬರ್ 13ನೇ ತಾರೀಕು ಸಭೆಯನ್ನ ಕರೆಯಲಾಗಿದೆ ಅಂತೇಳಿ ಸಭೆಯ ಸೂಚನಾ ಪತ್ರ IMCT ಅವರು ಕೊಟ್ಟಿರೋ ವರದಿಯನ್ನ ಪರಿಶೀಲನೆ ಮಾಡಿ ಶಿಫಾರಸನ್ನ ಅಂತಿಮಗೊಳಿಸಲಿಕ್ಕೆ ಕೇಂದ್ರ ಸರ್ಕಾರದ ಸಭೆ ಸೂಚನಾ ಪತ್ರ. ಇದಾದ ನಂತರ ತಮಗೆ ನವೆಂಬರ್ 20ನೇ ತಾರೀಕು ಮತ್ತೊಂದು ಪತ್ರ ಕೇಂದ್ರ ಸರ್ಕಾರದ ಕೃಷಿ ಕಾರ್ಯದರ್ಶಿಗಳು ಗೃಹ ಇಲಾಖೆಗೆ ಬರೆದಿರ್ತಕ್ಕಂಥ ಪತ್ರ. ನವೆಂಬರ್ 20ನೇ ತಾರೀಕು ಕೃಷಿ ಮಂತ್ರಾಲಯದವರು ಸೆಂಟ್ರಲ್ ಟೀಮ್ ಕೊಟ್ಟಿರೋ ವರದಿಯನ್ನು ಪರಿಶೀಲನೆ ಮಾಡಿ ಅವರ ಶಿಫಾರಸ್ಸುಗಳನ್ನು ಅಂತಿಮಗೊಳಿಸಿ ಅಂತಿಮ ಶಿಫಾರಸ್ಸನ್ನು ನವೆಂಬರ್ 20ನೇ ತಾರೀಕು ಅವರು ಗೃಹ ಸಚಿವರಿಗೆ ಕಳಿಸ್ಕೊಟ್ಟು ಗೃಹ ಸಚಿವರು ಆದಷ್ಟು ಶೀಘ್ರವಾಗಿ ಸಭೆ ಕರೆದು ಕರ್ನಾಟಕಕ್ಕೆ NDRF ನಡಿ ಅನುದಾನ ಕೊಡಬೇಕು ಅಂತ ಪತ್ರ ಬರೆದಿದ್ದು ಯಾವತ್ತು? ನವೆಂಬರ್ 20ನೇ ತಾರೀಕು. ನವೆಂಬರ್ 20ನೇ ತಾರೀಕು ನಮ್ಮ ಬರಗಾಲದ ಬಗ್ಗೆ ಮೆಮೊರ್ಯಾಂಡಮ್ನ ಅಂತಿಮ ಶಿಫಾರಸ್ಸು ಗೃಹ ಸಚಿವರ ಟೇಬಲ್ಗೆ ಹೋಗಿದೆ. ನವೆಂಬರ್ 20ನೇ ತಾರೀಕಿನಿಂದ ಇಲ್ಲಿವರೆಗೂ ಕೂಡ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಬರಗಾಲದ ಶಿಫಾರಸ್ಸು ಮಾನ್ಯ ಗೃಹ ಸಚಿವರ ಟೇಬಲ್ ಮೇಲೆ ಧೂಳು ಕುಡಿತಾ ಕೂತಿರೋದಕ್ಕೆ ಇದೇ ಸಾಕ್ಷಿ. ನವೆಂಬರ್ 20 ಅಂತ ಹೇಳಿದರೆ ನವೆಂಬರ್ರಿಂದ ನಮಗೆ ಚುನಾವಣೆ ಘೋಷಣೆ ಆಗಿದ್ದು ಮಾರ್ಚ್ 16ನೇ ತಾರೀಕು ಅಂತ ತಿಳ್ಕೊಳ್ತೇನೆ. ಅಲ್ಲಿಗೆ 4 ತಿಂಗಳು ಚುನಾವಣೆ ಘೋಷಣೆ ಆಗೋದಕ್ಕೆ ಮೊದಲು 4 ತಿಂಗಳು ಕರ್ನಾಟಕಕ್ಕೆ ಬರ ಪರಿಹಾರವನ್ನು ಬಿಡುಗಡೆ ಮಾಡ್ತಕ್ಕಂತಹ ಶಿಫಾರಸ್ಸು ಕಡತ 4 ತಿಂಗಳು ಗೃಹ ಸಚಿವರ ಟೇಬಲ್ನಲ್ಲಿ ಧೂಳು ಕುಡಿತಾ ಕೂತಿದೆ. ಹಾಗೂ ಮಧ್ಯದಲ್ಲಿ ತಮಗೆ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಇದೆ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ, ಅವರೂ ಕೂಡ ಒಂದು ಪತ್ರವನ್ನು ಬರೆದಿದ್ದಾರೆ. I am ಡೈರೆಕ್ಟೆಡ್ ಟು ಫಾರ್ವರ್ಡ್ ಹಿಯರ್ ವಿತ್ ದ ಮಿನಿಟ್ಸ್ ಆಫ್ ದ ಮೀಟಿಂಗ್ ಆಸ್ ರಿಸೀವ್ಡ್ ಫ್ರಮ್ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ಸ್ ವೆಲ್ಫೇರ್ ಡೇಟೆಡ್ 16 January 2024 ಆನ್ ಡ್ರೌಟ್ ಮಿಟಿಗೇಷನ್ ಪ್ಲಾನ್ಸ್ ಅಂಡರ್ ನ್ಯಾಷನಲ್ ಡಿಸಾಸ್ಟರ್ ಮಿಟಿಗೇಷನ್ ಫಂಡ್ಸ್. ಇದು ಕೂಡ ಅವರು ಶಿಫಾರಸನ್ನು ಕಳಿಸ್ಕೊಟ್ಟಿದ್ದಾರೆ. ಇದನ್ನು ಕೂಡ HLC ಅವರು ಒಂದು ಮೀಟಿಂಗ್ ಮಾಡಬೇಕು ಅಂತ ಜನವರಿಯಲ್ಲೇ ಕಳಿಸ್ಕೊಟ್ರು. HLCಯಲ್ಲಿ ಇಲ್ಲಿವರೆಗೂ ಕೂಡ ಮೀಟಿಂಗ್ ಆಗಿಲ್ಲ. ಕರ್ನಾಟಕಕ್ಕೆ ಬರಬೇಕಾದಂತಹ ಹಣ ಅಲ್ಲೇ ಇವತ್ತಿಗೂ ಕೂಡ ಸಿಕ್ಕಾಕೊಂಡಿದೆ. ನಾನು ಗ್ರಾಮೀಣಾಭಿವೃದ್ಧಿ ಸಚಿವರು ಮತ್ತು ಕೃಷಿ ಸಚಿವರು ಮೂವರು ಸಹ ನಾವು ಅಕ್ಟೋಬರ್ ತಿಂಗಳಲ್ಲಿ 25ನೇ ತಾರೀಕು ಕೇಂದ್ರ ಸರ್ಕಾರದ ಕೃಷಿ ಕಾರ್ಯದರ್ಶಿಗಳನ್ನು ಭೇಟಿ ಮಾಡಿದ್ದೇವೆ ಹಾಗೂ ಗೃಹ ಕಾರ್ಯದರ್ಶಿಗಳನ್ನು ಭೇಟಿ ಮಾಡಿ ಮನವಿಯನ್ನು ಸಲ್ಲಿಸಿದ್ದೇವೆ. ನಾನು ಮತ್ತು ಕೃಷಿ ಸಚಿವರಿಬ್ಬರೂ ಕೂಡ ಕೇಂದ್ರ ಸರ್ಕಾರದ ಹಣಕಾಸು ಸಚಿವರನ್ನು ಭೇಟಿ ಮಾಡಿ ಅವರಿಗೂ ಕೂಡ ನಾನು ಮೆಮೊರ್ಯಾಂಡಮ್ ಸಲ್ಲಿಸಿದ್ದೇನೆ. ಇವೆಲ್ಲ ಲೆಕ್ಕಕ್ಕೆ ಇಲ್ಲ ಅನ್ನೋದಾದರೆ ಮುಖ್ಯಮಂತ್ರಿಗಳು ಯಾವತ್ತು ಪತ್ರ ಬರೆದಿದ್ದಾರೆ ಕೇಂದ್ರ ಸರ್ಕಾರಕ್ಕೆ ಅನ್ನೋ ಪ್ರತಿಗಳನ್ನು ಕೂಡ ನಾನು ತಮಗೆ ಒದಗಿಸ್ಕೊಡ್ತಾ ಇದ್ದೇನೆ. ಮುಖ್ಯಮಂತ್ರಿಗಳು ಸೆಪ್ಟೆಂಬರ್ 23ನೇ ತಾರೀಕು ಕೃಷಿ ಸಚಿವರಿಗೆ ಬರೆದಿರ್ತಕ್ಕಂಥ ಪತ್ರದ ಮಾಹಿತಿಯನ್ನು ತಮಗೆ ಕೊಡ್ತಾ ಇದ್ದೇನೆ. ಅದಾದ ನಂತರ ಮಾನ್ಯ ಮುಖ್ಯಮಂತ್ರಿಗಳು ಕೇಂದ್ರದ ಹಣಕಾಸು ಸಚಿವರಿಗೆ
ಶ್ರೀಮತಿ ನಿರ್ಮಲಾ ಸೀತಾರಾಮನ್ ರವರಿಗೆ ಬರೆದಿರ್ತಕ್ಕಂಥ ಪತ್ರ ನವೆಂಬರ್ 15ನೇ ತಾರೀಕಿನ ಪತ್ರದ ಪ್ರತಿಯನ್ನು ತಮಗೆ ಒದಗಿಸ್ಕೊಡ್ತಾ ಇದ್ದೇನೆ. ಬರಗಾಲಕ್ಕೆ ಸಂಬಂಧಪಟ್ಟ ಹಾಗೆ ಶೀಘ್ರ ಪರಿಹಾರ ಕೊಡಬೇಕು ಅಂತ ನಮ್ಮ ರಾಜ್ಯದ ಪರವಾಗಿ ಬರೆದಿರ್ತಕ್ಕಂತಹ ಪತ್ರ. ಹಾಗೆ ನವೆಂಬರ್ 15ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಕೇಂದ್ರ ಗೃಹ ಸಚಿವರಿಗೆ ಬರೆದಿರ್ತಕ್ಕಂತಹ ಪತ್ರದ ಪ್ರತಿಯನ್ನು ತಮಗೆ ಒದಗಿಸ್ಕೊಡ್ತಾ ಇದ್ದೇನೆ. ಇದರಲ್ಲಿ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮನವಿ ಮಾಡಿದ್ದಾರೆ, ತತ್ಕ್ಷಣ ತಾವು NDRF ಅಡಿಯಲ್ಲಿ ಕರ್ನಾಟಕದ ರೈತರಿಗೆ ಬರಬೇಕಾಗಿರ್ತಕ್ಕಂಥ ಬರ ಪರಿಹಾರ ಹಣವನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಅಂತ. ನವೆಂಬರ್ 27ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಪ್ರಧಾನಮಂತ್ರಿಗಳಿಗೆ ರಾಜ್ಯಕ್ಕೆ ಬರ ಪರಿಹಾರಕ್ಕೆ ಹಣ ಬಿಡುಗಡೆ ಮಾಡಿ ಅಂತ ಬರೆದಿರ್ತಕ್ಕಂಥ ಪತ್ರದ ಪ್ರತಿಯನ್ನು ಕೂಡ ತಮ್ಮ ಮುಂದೆ ನಾನು ಇಡ್ತಾ ಇದ್ದೇನೆ. ಅದೇ 27ನೇ ತಾರೀಕು ನವೆಂಬರ್ ಮಾನ್ಯ ಗೃಹ ಸಚಿವರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಬರೆದಿರ್ತಕ್ಕಂಥ 2ನೇ ಪತ್ರದ ಪ್ರತಿಯನ್ನು ಕೂಡ ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಹಾಗೂ ಸಾಲದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಅವರ ಜೊತೆಗೆ ನಾನು ಸಹ ಮಾನ್ಯ ಪ್ರಧಾನಮಂತ್ರಿಗಳನ್ನು ಡಿಸೆಂಬರ್ 19ನೇ ತಾರೀಕು ಭೇಟಿ ಮಾಡಿದ್ದನ್ನು ತಾವೆಲ್ಲರೂ ಕೂಡ ವರದಿ ಮಾಡಿದ್ದೀರಾ, ಅದರ ಮಾಹಿತಿ ನಾನು ತಮ್ಮ ಹತ್ರ ಇದೆ ಅಂತ ನಾನು ತಿಳಿದುಕೊಂಡಿದ್ದೇನೆ. ಹಾಗೂ ಡಿಸೆಂಬರ್ 20ನೇ ತಾರೀಕು ಮಾನ್ಯ ಗೃಹ ಸಚಿವರನ್ನು ಕೂಡ ಭೇಟಿ ಮಾಡಿದ್ದೇವೆ, ಆ ಮಾಹಿತಿನೂ ಕೂಡ ಚಿತ್ರ ಎಲ್ಲ ತಮ್ಮ ಹತ್ರ ಇದೆ ಅಂತ ತಿಳಿದಿದ್ದೇನೆ. ಆಗಲೂ ಕೂಡ ಭೇಟಿ ಮಾಡಿದ ನಂತರವೂ ನಮಗೆ ಪ್ರತಿಕ್ರಿಯೆ ಸಿಗಲಿಲ್ಲ. ಕೊನೆಗೆ ಮತ್ತೆ ಜನವರಿ 19ನೇ ತಾರೀಕು ಮುಖ್ಯಮಂತ್ರಿಗಳು ಮತ್ತೊಮ್ಮೆ ಪ್ರಧಾನಮಂತ್ರಿಗಳನ್ನು ಭೇಟಿಯಾಗಿ ಬೆಂಗಳೂರಿಗೆ ಬಂದಾಗ ಪತ್ರದ ಮುಖಾಂತರನೂ ಕೂಡ ಅವರಿಗೆ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ. ಇಷ್ಟೆಲ್ಲ ಆದರೂ ಕೂಡ ಇಲ್ಲಿಯವರೆಗೆ ಎಲ್ಲ ಸರಿಯಾಗಿದೆ ಅಂತ ಒಪ್ಪಿಕೊಂಡು ಇವತ್ತು ಬಂದುಬಿಟ್ಟು ನಾವು ಚುನಾವಣಾ ಆಯೋಗಕ್ಕೆ ಕಳಿಸ್ಕೊಟ್ಟಿದ್ದೀವಿ ಅಂತ ಸುಳ್ಳು ಹೇಳ್ತಾ ಇರತಕ್ಕಂಥದ್ದು ಕರ್ನಾಟಕದ ಜನಗಳಿಗೆ ಮಾಡ್ತಾ ಇರತಕ್ಕಂಥ ಮೋಸ. ನಾನು ಇವತ್ತು ನೇರವಾಗಿ ಮಾನ್ಯ ಗೃಹ ಸಚಿವರಿಗೆ ಸವಾಲಾಗ್ತಾ ಇದ್ದೇನೆ. ನಾವು ತಮ್ಮನ್ನ ಡಿಸೆಂಬರ್ 20ನೇ ತಾರೀಕು ಭೇಟಿಯಾದಾಗ ಡಿಸೆಂಬರ್ 23ನೇ ತಾರೀಕು ನಾವು HLC ಸಭೆಯನ್ನ ಮಾಡಿ ಅಂತಿಮ ತೀರ್ಮಾನ ತೆಗೆದುಕೊಳ್ತೇವೆ ಅಂತೇಳಿ ನೀವು ನಮ್ಮ ಮುಖ್ಯಮಂತ್ರಿಗೆ ಮಾತು ಕೊಟ್ಟಿದ್ರ ಇಲ್ಲವ, ಇದಕ್ಕೆ ಜವಾಬ್ ಕೊಡ್ಲಿ. ಅವರು ಹೇಳಿದ್ದ ಟೈಮ್ಗೆ ವಿಧಾನಸೌಧದಲ್ಲಿರುವಂತಹ ಗಾಂಧಿ ಸ್ಟ್ಯಾಚ್ಯೂ ಎದುರುಗಡೆ ನಾನು ಬರ್ತೇನೆ, ಅದಕ್ಕೆ ನಮ್ಮ ಹತ್ರ ಸಾಕ್ಷಿನೂ ಇದ್ದಾರೆ. ನಮ್ಮ ರಾಜ್ಯಸಭೆ ಸದಸ್ಯರು GC ಚಂದ್ರಶೇಖರ್ ಅವರು ಕೂಡ ಅವತ್ತು ಆ ಸಭೆಯಲ್ಲಿ ಉಪಸ್ಥಿತರಿದ್ರು. ಆವತ್ತಿನ ದಿನದ ಮತ್ತೊಬ್ಬ ರಾಜ್ಯಸಭಾ ಸದಸ್ಯರು ಶ್ರೀ ಹನುಮಂತಯ್ಯ ಅವರು ಕೂಡ ಆ ಸಭೆಯಲ್ಲಿ ಇದ್ರು. ಆವತ್ತು ಮಾನ್ಯ ಗೃಹ ಸಚಿವರು ಮುಖ್ಯಮಂತ್ರಿಗಳು ಭೇಟಿಯಾಡಿದಾಗ ಮುಖ್ಯಮಂತ್ರಿಗಳಿಗೆ ಮಾತು ಕೊಟ್ಟಿದ್ರು, ಡಿಸೆಂಬರ್ 23ನೇ ತಾರೀಕು ನಾವು ಸಭೆಯನ್ನ ಸೇರಿ ತೀರ್ಮಾನ ಮಾಡ್ತೇವೆ ಅನ್ನುವಂತ ಮಾತನ್ನ ಕೊಟ್ಟಿದ್ರು. ನೀವು ಆ ಮಾತು ಕೊಟ್ಟಿದ್ರಾ ಇಲ್ಲವಾ ಅಂತೇಳಿ ಗಾಂಧಿ ಸ್ಟ್ಯಾಚ್ಯೂ ಎದುರುಗಡೆ ಬಂದು ಸತ್ಯ ಪ್ರಮಾಣ ಮಾಡಿ ಹೇಳಿ ನಾವು ಕೂಡ ನಾವು ಬರ್ತೇವೆ, ನೀವು ಮಾತು ಕೊಟ್ಟಿದ್ರಾ ಇಲ್ವಾ ನಮಗೆ ರಾಜ್ಯದ ಪರವಾಗಿ ಮುಖ್ಯಮಂತ್ರಿಗಳು ತಮ್ಮನ್ನ ಭೇಟಿ ಮಾಡಿದಾಗ ನಾವು ಸಹ ಪ್ರಮಾಣ ಮಾಡ್ತೇವೆ. ಹಾಗೆ ಇವರಿಗೆ ಇನ್ನೊಂದು ಸವಾಲು ಹಾಕ್ತೇವೆ. ಜಾನ್ವರಿ 16ನೇ ತಾರೀಕು ತಾವು ಸಭೆ ಸೂಚನಾ ಪತ್ರವನ್ನು ಹೊರಡಿಸಿದ್ರಾ ಇಲ್ವ ಇದನ್ನು ಕೂಡ ಬಂದು ಗಾಂಧಿ ಸ್ಟ್ಯಾಚ್ಯೂ ಎದುರುಗಡೆ ಪ್ರಮಾಣ ಮಾಡಿ ಹೇಳಿ. ರಾಜ್ಯ ಸರ್ಕಾರ ಮಾಡಿರುವ ಮನವಿಗಳ ವಿವರ ನೀಡಿದ ಬಳಿಕ ಕೇಂದ್ರ ಸರ್ಕಾರವನ್ನು ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡ ಕೃಷ್ಣ ಬೈರೇಗೌಡ ಅವರು, ನಮ್ಮ ಓಟು ತಗೊಂಡು ನಮ್ಮ ದುಡಿಮೆಯನ್ನು ಪಡೆದುಕೊಂಡು ಈಗ ನಮ್ಮ ಕಪಾಳಕ್ಕೆ ಹೊಡೆಯುತ್ತಿದ್ದಾರೆ, ಅನ್ಯಾಯ ಮಾಡುವ ಜೊತೆಗೆ ಅವಮಾನವನ್ನು ಮಾಡುತ್ತಿದ್ದಾರೆ, ಬ್ರಿಟಿಷರ ರೀತಿ ದಬ್ಬಾಳಿಕೆ ನಡೆಸುತ್ತಿದ್ದಾರೆ, ಈಗ ಎಲೆಕ್ಷನ್ ಕಮಿಷನರ್ಗೆ ಪತ್ರ ಬರೆದಿದ್ದಾರಂತೆ, ಅದರ ಸಾಕ್ಷಿಯನ್ನು ನೀಡಲಿ, ಆತ್ಮಸಾಕ್ಷಿ ಪ್ರಕಾರ ನುಡಿಯಲಿ, ನಾವು ಹಿಟ್ ಅಂಡ್ ರನ್ ಮಾಡುವರಲ್ಲ, ಬುರುಡೆ ಬಿಡುವರಲ್ಲ, ಒಂದೆರಡು ಬಾರಿ ರಾಜ್ಯದ ಜನರನ್ನು ಯಾಮರಿಸಬಹುದು, ಎಲ್ಲ ಸಂದರ್ಭದಲ್ಲೂ ಆಗಲ್ಲ ಎಂದು ಖಾರವಾಗಿ ಪ್ರತಿಕ್ರಿಯಿಸಿದರು. ಇವತ್ತು ಕರ್ನಾಟಕದ ಜನಗಳಿಗೆ ಅನ್ಯಾಯವನ್ನ ಮಾಡಿ ಮೋಸವನ್ನ ಮಾಡಿ ಅದನ್ನ ಮುಚ್ಚಾಕೊಳ್ಳೋದಿಕ್ಕೆ ಹಸಿ ಹಸಿ ಸುಳ್ಳುಗಳನ್ನ ಹೇಳುವಂತಹದ್ದು ನಾಚಿಕೆಗೇಡಿನ ವಿಷಯ. ಕರ್ನಾಟಕದ ಜನ ಇರೋದು ಏನು ಬರೀ ನಿಮಗೆ ಟ್ಯಾಕ್ಸ್ ಕಟ್ಟಲಿಕ್ಕೆ ವೋಟ್ ಹಾಕೋದಿಕ್ಕೆ ಮಾತ್ರನಾ? ನಮಗೆ ಯಾಕೆ ಅನ್ಯಾಯ? ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಬೆಳಿಗ್ಗೆ ಹೇಳಿದ್ದಾರೆ, BJP ಅವರಿಗೆ
ಕರ್ನಾಟಕವನ್ನ ಕಂಡ್ರೆ, ಕರ್ನಾಟಕದ ರೈತರನ್ನ ಕಂಡ್ರೆ ಯಾಕೆ ಈ ದ್ವೇಷ? ಕರ್ನಾಟಕದ ರೈತರ ಮೇಲೆ ಯಾಕೆ ಈ ದ್ವೇಷವನ್ನ ಸಾಧನೆ ಮಾಡ್ತಾ ಇದ್ದೀರಿ ತಾವು ಅಂತ ನಾನು ನೇರವಾಗಿ ಬಿಜೆಪಿ ಅವರಿಗೆ ಕೇಳಲಿಕ್ಕೆ ಬಯಸ್ತೇನೆ. ದೇಶದಲ್ಲಿ ಅತಿ ಹೆಚ್ಚು ತೆರಿಗೆ ಕಟ್ತಕ್ಕಂಥ ರಾಜ್ಯ ಕರ್ನಾಟಕ. ಮಹಾರಾಷ್ಟ್ರದವ್ರು ನಮಗಿಂತ ಹೆಚ್ಚಿಗೆ ಕಟ್ಟಬಹುದು, ಆದರೆ ಅವ್ರ ಜನಸಂಖ್ಯೆ ಜಾಸ್ತಿ ಇದೆ. ಜನಸಂಖ್ಯೆ ಆಧಾರದ ಮೇಲೆ ಮಾತಾಡೋದಾದರೆ ಅತಿ ಹೆಚ್ಚು ತೆರಿಗೆ ಕಟ್ತಕ್ಕಂಥ ರಾಜ್ಯ ಕರ್ನಾಟಕ. ನಂಬರ್ 1 ಟ್ಯಾಕ್ಸ್ ಪೇಯಿಂಗು ಇವತ್ತು ಕರ್ನಾಟಕ. ನಮ್ಮ ದುಡ್ಡು ತಗೊಂಡು ನೀವು ಬೇರೆ ರಾಜ್ಯಗಳಿಗೆ ಕೊಡ್ತೀರಿ. ನಮ್ಮ ರಾಜ್ಯದಲ್ಲಿ ಭೀಕರ ಬರಗಾಲ ಇದ್ದಾಗ ನಮಗೆ ಮೋಸ ಮಾಡಿ, ಅನ್ಯಾಯ ಮಾಡಿ, ಸಾಲದಕ್ಕೆ ಸುಳ್ಳನ್ನು ಹೇಳಿ ಕರ್ನಾಟಕಕ್ಕೆ ಇವತ್ತು ನೀವು ನಮಗೆ ಮೋಸ ಮಾಡುವಂತಹದ್ದು ನಿಮಗೆ ನಾಚಿಕೆ ಆಗೋದಿಲ್ವಾ? ನಮ್ಮ ದುಡ್ಡನ್ನು ತಗೊಂಡು, ನಮ್ಮ ಓಟನ್ನು ತೆಗೆದುಕೊಂಡು ನಮ್ಮ ರಾಜ್ಯಕ್ಕೆ ಇಷ್ಟು ಅನ್ಯಾಯ ಮಾಡುವಂಥ ದ್ವೇಷ ಯಾಕೆ ಸಾಧನೆ ಮಾಡ್ತಾ ಇದ್ದೀರಾ ಕರ್ನಾಟಕದ ಮೇಲೆ? ಇದು ಹೇಗಿದೆ ಅಂತ ಹೇಳಿದ್ರೆ, ನಮ್ಮ ದುಡ್ಡು ತಗೊಂಡು, ನಮ್ಮ ದುಡಿಮೆಯನ್ನು ಕಸಿದುಕೊಂಡು, ನಮ್ಮ ಓಟು ತಗೊಂಡು ಕರ್ನಾಟಕಕ್ಕೆ ನಮ್ಮ ಮುಖಕ್ಕೇನೆ ಕೆನ್ನೆಗೆ ಕಪಾಳಕ್ಕೆ ಒಡೆದ ಹಾಗೆ ಇವತ್ತು ಅನ್ಯಾಯವನ್ನು ಅವರು ಮಾಡ್ತಾ ಇದ್ದಾರೆ. ನಮಗೆ ಬರಬೇಕಾದಂಥ ತೆರಿಗೆಯಲ್ಲಿ ನಮ್ಮ ಪಾಲನ್ನು ಕೊಡದೆ ನಮ್ಮ ದುಡ್ಡನ್ನು ಕಸಿದುಕೊಂಡು ಬ್ರಿಟಿಷರ ಥರ ನಮ್ಮ ಮೇಲೆ ದಬ್ಬಾಳಿಕೆಯನ್ನು ಕೂಡ ಮಾಡಿ ನಮ್ಮ ದಣವನ್ನು ದೋಚಿ ಇವತ್ತು ನಮಗೆ ಅಪಮಾನವನ್ನು ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ, ನಿಮಗೆ ಜನ ಈ ಚುನಾವಣೆಯಲ್ಲಿ ಇದೇ ವಿಷಯಕ್ಕೆ ಕರ್ನಾಟಕದ ರೈತರು ನಿಮಗೆ ಪಾಠ ಕಲಿಸ್ತಾರೆ ಅಂತೇಳಿ ನಾನು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೇನೆ. ನಾನು ಎಲ್ಲ ಕಾಪೀಸು ತಮಗೆ ಕೊಡ್ತೇನೆ, ದಯವಿಟ್ಟು ತಾವೇ ನೋಡ್ಕೊಳ್ಳಿ. ಎಲ್ಲ ಪ್ರಶ್ನೆಗೂ ಅದರಲ್ಲಿ ಉತ್ತರ ಇದೆ ಅಂತ ನಾನು ಅಂದ್ಕೊಳ್ತೇನೆ. ಇನ್ನು ಎಷ್ಟೊತ್ತು ಹೇಳಿದರೂ ಕೂಡ ಇದೇ ವಿಷಯವನ್ನು ಪುನರುಚ್ಚಾರ ಮಾಡಬೇಕಾಗತ್ತೆ. ಇದ್ರ ಬಗ್ಗೆ ಎಲ್ಲ ಸ್ಪಷ್ಟವಾಗಿ ಹೇಳಿದ್ದೇನೆ. ನಿಮ್ಗೇನಾದರೂ ಕನ್ಫ್ಯೂಷನ್ನು ಕ್ಲಾರಿಫಿಕೇಶನ್ ಇದ್ದರೆ ಕೇಳ್ಬೋದು. ಕೋರ್ಟಲ್ಲಿ ಮೋಸ್ಟ್ಲಿ ನೆಕ್ಸ್ಟ್ ವೀಕ್ ಬರ್ತಾ ಇದೆ ನಮ್ಮ ಕೇಸು. ಹಾಗೂ ಇನ್ನೊಂದು ನಾನು ಅವ್ರಿಗೆ ಸವಾಲು ಹಾಕ್ತಾಯಿದ್ದೆ. ಇವತ್ತು ಅವರು ಹೇಳಿದ್ದಾರೆ ಇದನ್ನು ಎಲೆಕ್ಷನ್ ಕಮಿಷನ್ಗೆ ಬರೆದಿದ್ದೀವಿ ಅಂತ. ಎಲ್ಲಿ ಸಾಕ್ಷಿ ಕೊಡಿ ಎಲೆಕ್ಷನ್ ಕಮಿಷನ್ಗೆ ತಾವು ಬರೆದಿರೋದನ್ನು? ಇವತ್ತು ಬಂದುಬಿಟ್ಟು ಇಲ್ಲಿ ಸುಳ್ಳು ಹೇಳಿ ಜನಗಳ ಕಣ್ಣಿಗೆ ಬೂದಿ ಎರಚುವಂಥ ಕೆಲಸ ಮಾಡ್ತಾ ಇದ್ದೀರಲ್ಲ. ತತ್ಕ್ಷಣ ಈ ಕ್ಷಣದಲ್ಲೇ ನೀವು ಚುನಾವಣಾ ಆಯೋಗಕ್ಕೆ ಕರ್ನಾಟಕದ ಬರ ಪರಿಹಾರದ ಪ್ರಸ್ತಾವನೆಯನ್ನು ಕಳಿಸ್ಕೊಟ್ಟಿರೋದಕ್ಕೆ ನನಗೆ ತಕ್ಷಣ ದಾಖಲೆಯನ್ನು ಒದಗಿಸ್ಕೊಡಿ ಈ ಕ್ಷಣದಲ್ಲಿ. ಸುಳ್ಳು ಹೇಳ್ತಾ ಇರೋದಕ್ಕೆ ಮತ್ತೊಂದು ಸಾಕ್ಷಿ ಇದು. ಇವೆಲ್ಲ ವಿಷಯಗಳು ಬರಲಿ, ನಮ್ಮ ವಿಧಾನಸೌಧದ ಮೇಲೆ ಕಾಯಕವೇ ಕೈಲಾಸ ಅಂತ ನಂಬಿರ್ತಕ್ಕಂಥ, ಕೆಲಸ ಮಾಡ್ತಕ್ಕಂಥ ನಮ್ಮ ಸರ್ಕಾರ ಗಾಂಧಿಯವರ ಪ್ರತಿಮೆ ಎದುರುಗಡೆ ಬಂದು ಏನಾದರೂ ಇವರಿಗೆ ಆತ್ಮಸಾಕ್ಷಿ ಅನ್ನೋದು ಇದ್ದರೆ ಅವರು ಗಾಂಧಿ ಸ್ಟ್ಯಾಚ್ಯೂವನ್ನು ಮುಟ್ಟುಬಿಟ್ಟು ಅವ್ರು ಹೇಳ್ತಾ ಇರೋದು ಸತ್ಯ ಅಂತ ಹೇಳಿಬಿಡ್ಲಿ. ನಾವು ಸಹ ಸತ್ಯ ಯಾವುದು ಅನ್ನೋದನ್ನು ನೇರವಾಗಿ ಅವರಿಗೆ ಪ್ರಶ್ನೆ ಮಾಡ್ತೇವೆ. December 20 ಭೇಟಿ ಮಾಡಿದಾಗ ಖಂಡಿತವಾಗಿ 23 ಸಭೆ ಮಾಡ್ತೇವೆ ಅಂತ ಮುಖ್ಯಮಂತ್ರಿಗೆ ಕಣ್ಣಲ್ಲಿ ಕಣ್ಣಿಟ್ಟು ಮಾತು ಕೊಟ್ಟು ಇವತ್ತು ಸುಳ್ಳು ಹೇಳ್ತಾರೆ ಅಂತ ಹೇಳಿದ್ರೆ ಪ್ರಪಂಚದಲ್ಲಿ ಇವರಷ್ಟು ಸುಳ್ಳುಗಾರರು ಬಹುಶಃ ಇನ್ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.